ಕುವೆಂಪು ಅವರ ಸಾಹಿತ್ಯ ಹಾಗೂ ಅವರ ತತ್ವ ಆದರ್ಶ ಗುಣಗಳು, ಅವರ ಬರವಣಿಗೆ ವಿಮರ್ಶೆ ಇಂದಿಗೂ ಪ್ರಸ್ತುತ. ಈ ನಾಡು ಕಂಡ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಕುವೆಂಪುನವರು ರಸ ಋಷಿ, ಜಗದ ಕವಿ, ಯುಗದ ಕವಿಯಾಗಿದ್ದಾರೆ ಎಂದು ನಿವೃತ್ತ ಡಿಪಿಐ ಚಂದ್ರಶೇಖರಯ್ಯ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರೋಟರಿ ಶಿವಮೊಗ್ಗ ಪೂರ್ವದ ವತಿಯಿಂದ ಶಿವಮೊಗ್ಗದ ರಾಜೇಂದ್ರ ನಗರದ ರೋಟರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಕುವೆಂಪು ಜನ್ಮದಿನದ ಆಚರಣೆಯ ಸಂಭ್ರಮದಲ್ಲಿ ಚಂದ್ರಶೇಖರಯ್ಯ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವದ ಅಧ್ಯಕ್ಷರಾದ ಸತೀಶ್ ಚಂದ್ರ, ರೋಟರಿ ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, ವಸಂತ್ ಹೋಬಳಿದಾರ್, ಶ್ರೀಕಾಂತ್, ಮಂಜುನಾಥ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕುವೆಂಪುರವರ ಜನ್ಮದಿನ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಕುವೆಂಪುರವರ ಜನ್ಮದಿನವನ್ನ ವಿಶ್ವ ಮಾನವ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಕುವೆಂಪುರವರ ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆಯಾಗಿ ಆಚರಿಸುವುದರ ಔಚಿತ್ಯ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಕುವೆಂಪುರವರು ಒಂದು ದೈತ್ಯ ಪ್ರತಿಭೆ, ಅವರೊಬ್ಬ ಮಹಾನ್ ಕವಿ, ವಿಮರ್ಶಕ, ನಾಟಕಕಾರ, ಕಾದಂಬರಿಕಾರ, ಇನ್ನೇನಿಲ್ಲ, ಎಲ್ಲವೂ ಇದೆ. ಅಂತಹ ಒಬ್ಬ ವ್ಯಕ್ತಿ ನಾವು ನಮ್ಮ ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೇವೆ, ಮೂಲ ಉದ್ದೇಶ ಸೋಷಿಯಲಿಸಂ, ಡೆಮಾಕ್ರಸಿ ಮತ್ತು ಜಾತ್ಯಾತೀತತೆ, ಸೆಕ್ಯುಲರಿಸಂ, ಆ ಒಂದು ಪ್ರಿನ್ಸಿಪಲನ್ನು ಆಗಲೇ ಅವರು ಅಳವಡಿಸಿದ್ದಾರೆ. ಅವರು ಅದನ್ನ ಮಾನವೀಯ ಮೌಲ್ಯಗಳನ್ನ ಬೆಳೆಸಲಿಕ್ಕಾಗಿ ವಿಶ್ವ ಮಾನವತೆಯ ಸಂದೇಶವನ್ನು ಅವರು ಸಾರು. ಬೆರಳಿಗೆ ಕೊರಳಂತಕ್ಕಂಥ ಒಂದು ನಾಟಕವನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಹೇಗೆ ಏಕಲವ್ಯನ ಹೆಬ್ಬೆರಳನ್ನ ಗುರು ದಕ್ಷಿಣೆಯಾಗಿ ಪಡೆದ, ಮೇಲ್ವರ್ಗದ ಜನಗಳು ನಿಮ್ನ ವರ್ಗದ ಜನರನ್ನ, ಕೆಳಗಿನ ಜನರನ್ನ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಅದನ್ನ ತೋರಿಸುವ ಸಲುವಾಗಿ ಆ ನಾಟಕದಲ್ಲಿ ಬಹಳ ಚೆನ್ನಾಗಿ ನಚ್ಚಿ ಮಾಡಿಲ್ಲ ಏನಿಲ್ಲ. ಅವನು ನಿವೃತ್ತಿಯನ್ನು ಇಟ್ಕೊಂಡು ಅವನು ವಿದ್ಯಾಭ್ಯಾಸವನ್ನು ಅವನಷ್ಟಕ್ಕೆ ಅವನು ಕಲಿತ, ಅವನು ಹೇಳ್ಕೊಡಿ ಅಂತ ಹೇಳಿದಾಗ ಹೇಳ್ಕೊಡ್ಲಿಕ್ಕೆ ನಿರಾಕರಿಸಿದ್ರು. ಆದರೂ ಅವನ ಸ್ವಂತ ಪ್ರಯತ್ನದಿಂದ ಅದನ್ನು ಕಲಿತ ಮೇಲ್ ಬಂದಾಗ ಅರ್ಜುನಿಗೆ, ಅರ್ಜುನನ್ನು ಎಲ್ಲಿ ಮೀರಿಸಿ ನನಗೆ ಅಪಖ್ಯಾತಿ ಬರ್ತದೋ ಅನ್ನೋ ದೃಷ್ಟಿಯಿಂದ ಅವನ ಹೆಬ್ಬೆರಳನ್ನೇ ಕಾಣಿಕೆಯಾಗಿ ಪಡೆದುಬಿಟ್ಟು ಅವನ ಕೊರಳನ್ನೇ ತೆಗೆದ್ರು ಅಂತಕ್ಕಂಥ ಮಾತನ್ನು ಬೆರಳಿಗೆ ಕೊರಳ ಅಂತಕ್ಕಂಥ ಇದರಲ್ಲಿ ಮಾತಾಡ್ತಾರೆ. ಬಹಳ ದೈತ್ಯ ಪ್ರತಿಭೆ ಅಂತ ಅದಕ್ಕೆ ಹೇಳಿ ಹ್ಯಾಮ್ಲೆಟ್ ಅಂತಕ್ಕಂಥ ನಾಟಕವನ್ನು ರಕ್ತಾಕ್ಷಿ ಅಂತೇಳಿ ಕನ್ನಡದಲ್ಲಿ ಅದಕ್ಕೆ ರೂಪಾಂತರ ಮಾಡಿ ಬಹಳ ಸೊಗಸಾಗಿ ಮಾಡಿದ್ದಾರೆ. ಜಲಗಾರ ಅಂತಕ್ಕಂಥ ನಾಟಕ, ಇನ್ನೂ ಅನೇಕ ನಾಟಕಗಳಿವೆ. ಕುವೆಂಪುರವರು ಬಿಡಿ ಅಂತ ಹೇಳಿದ್ದಲ್ಲ, ನಿಮ್ಮ ಮನಸ್ಸಿಗೆ ಗೋಡೆಗಳನ್ನು ನಿರ್ಮಿಸ್ಕೊಳ್ಬೇಡಿ, ಮನೆ ಕಟ್ಕೊಂಡು ಆ ವಿಶಾಲ ಮನೋಭಾವಕ್ಕೆ ತಡೆ ಹಾಕಬೇಡಿ. ವಿಶಾಲ ಮನೋಭಾವ ಇರಲಿ, ಎಲ್ಲರೂ ಮಾನವೀಯತೆಯ ಮೌಲ್ಯವನ್ನು ಮೆರೀರಿ, ವಿಶ್ವ ಮಾನವರನ್ನು ಎಲ್ಲರನ್ನೂ ಮನುಷ್ಯರು ಅಂತ ಪ್ರೀತಿಸಿ ಸಮಾನತೆಯನ್ನು ಸಾರಿ ಚೇತನಾ.